ಕುತ್ಕೊಳ್ಬೋದು, ನೋ ಪ್ರಾಬ್ಲಮ್. ನಾನು ಆಕ್ಟಿವ್ ಆಗಿದ್ದಷ್ಟು ಪಾಪ ಆಕ್ಟಿವ್ ಆಗಿ ಆಚೆ ಬರುತ್ತೆ ಸರ್. ನೋ ನಾನು ಹೇಳ್ತಾ ಇದ್ದೆ, ನಿರೂಪಕಿ ಆಗಿ ನಾನು ನಿಮ್ಮ ಮನೆ ಮಗಳು ಅಂತ ಶುರು ಮಾಡ್ತಿದ್ರಿ ಮಹತ್ವ, ಅದಾದ್ಮೇಲೆ ನಾಯಕ ನಟಿಯಾಗಿ ಇಷ್ಟು ವರ್ಷದ ಜರ್ನಿ, ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಹತ್ತಿರವಾಗಿದ್ದೀರಾ ಅಂದ್ರೆ, ನೀವು ಕೂಡ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡಿಕೊಂಡು ಇವತ್ತಿಗೂ ಕೂಡ ಈ ಸ್ಥಿತಿಲೂ ಈ ಸಿನಿಮಾ ಪ್ರಮೋಷನ್ ಬರಬೇಕು ಅನ್ನೋ ಒಂದು ಆ ಒಂದು ಸಿನಿಮಾ ಬಗ್ಗೆ ಪ್ರೀತಿ ಗೊತ್ತಾಗ್ತಾ ಇದೆ. ಸೊ ಅದಕ್ಕೊಂದು ಧನ್ಯವಾದಗಳನ್ನ ತಿಳಿಸ್ತಾ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ಗೆ ಈ 25 ವರ್ಷದ ಸ್ಟೋರಿ ಗೊತ್ತಿರ್ಲಿಲ್ಲ. ಇವರೇ 25 ವರ್ಷದ ತರ ಕಾಯ್ತಾರೆ, ಇವ್ರು 25 ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಹೆಂಗ್ ನಂಬೋದು ನಿಜವಾಗ್ಲು. ಅಂಡ್ ಸೀರಿಯಸ್ಲಿ ಕಂಗ್ರಾಚ್ಯುಲೇಷನ್ಸ್ ಅನುಮ, ಐ ಆಮ್ ಸೋ ಹ್ಯಾಪಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇವಾಗ ಅದೇ ನಾನು ಪ್ರಿಯಾ ಮ್ಯಾಮ್ನು ಕೇಳ್ತಾ ಇದ್ದೆ, ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂತ. ಶಿ ಸೆಟ್ ಶಿ ವಾಸ್ 16 ಅಂತ. ಸೊ ಇಲ್ಲಿ ಹೆಂಗೆ ಹೆಂಗಾಗಿದೆ ಅಂದ್ರೆ, ನಾನು ಬಂದಾಗ ಎಲ್ಲರಿಗೂ ಗೊತ್ತು, ಸುಬ್ಬಣ್ಣ ಗಣೇಶ್ ಸರ್ ಎಲ್ಲರೂ ಇಲ್ಲಿದ್ದಾರೆ, ವಾಸು ಸರ್ ಎಲ್ಲ 15 ಇಯರ್ಸ್ 16 ಇಯರ್ಸ್ 18 ಇಯರ್ಸ್. ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುರು ಮಾಡಿಕೊಂಡು ಕರಿಯರು, ಏನೋ ಒಂದು ಹೆಸರು ಮಾಡಿಕೊಂಡು ಎಲ್ಲರ ಮನಸ್ಸಿಗೆ ಹತ್ರ ಹಾಕೊಂಡು, ಆ ಅಮ್ಮ ಎಷ್ಟು ವರ್ಷಕ್ಕೆ ಲಾಂಚ್ ಆದ್ರು ಅಂತ ಇನ್ನೂ ಮುಂಚೆನೆ ಆಗಿರ್ಬೇಕು. ಎಷ್ಟು 8 ವರ್ಷ ಹಂಗೋದ್ರೆ ಇವನ್ ಯು ಆಸ್ ಅ ಚೈಲ್ಡ್ ಆಕ್ಟ್ರೆಸ್ ಇನ್ನೂ ಬೇಗ ಅಲ್ವಾ ಅನ್ನಮ್ಮ, ರೈಟ್. ಸೊ ಖುಷಿ ಆಗುತ್ತೆ ಏನಂದ್ರೆ, ಒಂದು ಹೆಣ್ಣು ಮಗುವಾಗಿ ಒಂದು ಇಂಡಸ್ಟ್ರಿಗೆ ಬಂದು ನಾವ್ ಇಷ್ಟು ಪ್ರೀತಿ ಗಳಿಸೋದು, ಅಂಡ್ ಈ ತರ ಒಂದು ಮೈಲ್ ಸ್ಟೋನ್ ಗಳಿಸೋದಿದೆಯಲ್ಲ. ಈಗ ಅನುಮ ಗಳಿಸಿರೋ ಹಾಗೆ 25 ಇಯರ್ಸ್, ಈಗ ಪ್ರಿಯಾ ಮ್ಯಾಮ್ ಅದೇ ಹೇಳ್ತಾರೆ, ಅವ್ರು 24 ಆಯ್ತು, ಇನ್ನೊಂದು ವರ್ಷ ಆದ್ರೆ ಅವ್ರದ್ದು 25 ಇಯರ್ಸ್ ಆಗುತ್ತೆ, ಯಾ 2002. ಸೊ ಅವರು ಅದೇ ಹೇಳ್ತಾ ಇದ್ರು. ಸೊ ಖುಷಿ ಆಗುತ್ತೆ, ಯಾಕಂದ್ರೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವ್ರ ತರ ಆಗ್ಬೇಕು, ಇವರ ಒಂದು ಟೈಟಾನಿಕ್ ಹೀರೋಯಿನ್ ಅಂತ ಬಂದಾಗ ಲೈಕ್ ವಿ ಯೂಸ್ ಟು ಚೆರಿಶ್ ಲೈಕ್ ಯುನೋ ಟೈಟಾನಿಕ್ ಹೀರೋಯಿನ್ ಅನು ಪ್ರಭಾಕರ್ ಅವರು ಅಂತ ಹೇಳ್ಕೊಂಡು, ಹಾಗೆ ಅವರ ಒಂದು ಈ ಒಂದು ಮೈಲ್ ಸ್ಟೋನ್ ಅಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬಾ ತುಂಬಾ ಖುಷಿ ಇದೆ. ಸೊ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಐ ಲವ್ ಯು. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಹಗ ಸಿನಿಮಾ ಮೊದಲನೇದಾಗಿ ಚೀಫ್ ಗೆಸ್ಟಿಗೆ ಥ್ಯಾಂಕ್ಸ್ ಹೇಳ್ಬಿಡೋಣ, ರಘುವ್ರೆ ಥ್ಯಾಂಕ್ ಯು, ನಿಮ್ಮ ಹೆಂಡತಿನ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಹಾಗೆ ಸೈಡಲ್ಲಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಪತ್ರಕರ್ತರ ಎಲ್ಲ ಮಾಡ್ತಿದ್ದಾರೆ, ಅವರು ಫೋಟೋ ತೆಗಿತಾ ಇದಾರೆ, ಕ್ವೆಶನ್ ಕೇಳ್ತಾ ಇದಾರೆ ಹೆಂಡತಿನ. ಸೊ ಅಮ್ಮ ನಿಮ್ಗೂ ಥ್ಯಾಂಕ್ ಯು, ಅಂಡ್ ಪ್ರಿಯಾ ಮ್ಯಾಮ್ ಆಲ್ವೇಸ್ ಗಾರ್ಜಿಯಸ್. ಅದ್ ಹೆಂಗೆ ಅಂದ್ರೆ, ಪ್ರಿಯಾ ಮ್ಯಾಮ್ ಬಂದ್ಬಿಟ್ರೆ ಅದೊಂಥರ ಈ ಗ್ಲಾಮರ್ ಕೋಶಂಟ್ ಬೇರೆ ಬೇಕಾಗೇ ಇಲ್ಲ, ಬಂದ್ ನಿಂತ್ಕೋಬಿಟ್ರೆ ಬಳ 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 ಅಂತ ಹೊಳಿತಾ ಇರ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್, ಆಲ್ವೇಸ್ ಲವ್ ಯು ಟು ಲವ್ ಯು ಆಲ್ ದ ಟೈಮ್. ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ, ಪತ್ರಕರ್ತೆಯಾಗಿ ಒಂದಷ್ಟು ಏನ್ ಹೇಳೋದು ಹಾವಳಿ ಕೊಡ್ತೀನಿ ಈಗ, ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ರಲ್ಲ ನಮ್ ಡೈರೆಕ್ಟ್ರಿಗೆ. ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ, ಹಳ್ಳಿ ಜನಕ್ಕೆ ತುಂಬಾ ಹಿಂಸೆ ಮಾಡ್ತಾ ಇರ್ತೀನಿ, ಏನ್ ನಿಮ್ ಹಳ್ಳಿ ಕತೆ, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಯಾಕೆ ಈ ತರ ನಡೀತಾ ಇದೆ, ಇಲ್ಲಿ ಯಾಕೆ ಈ ತರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ. ಅಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ. ಸೊ ಅನುಮಾನ್ ಹೇಳ್ದಂಗೆ ಅವಿನಾಶ್ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು, ತುಂಬಾ ಪ್ರಿಪೇರ್ ಆಗಿದ್ರು, ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್. ಅಂದ್ರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬ್ಬೆಬ್ಬೆ ಆಗ್ಬಿಡ್ತಾರೆ, ಏನ್ ಹೇಳೋದು, ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗ್ ಹೇಳೋದು ಅಂತ ಗೊತ್ತಿರಲ್ಲ. ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್, ನಿಮ್ ಪಾತ್ರ ಹೀಗೆ, ನೀವ್ ಈ ತರ ಇರ್ತೀರಾ, ತುಂಬಾ ಇನ್ಕ್ವಿಸಿಟಿವ್ ಆಗಿರ್ತೀರಾ, ಪ್ರತಿಯೊಂದು ವಿಷಯದ ಬಗ್ಗೆನು ನಿಮಗ್ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಆ ತರದ್ದು ಅಂತ. ಸೊ ಅಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳ್ಬೇಕು ಹೊಸಬ್ರು, ಆದ್ರೆ ಹಿ ಹ್ಯಾಸ್ ಬಿನ್ ಸಚ್ ಅ ವಂಡರ್ಫುಲ್ ಪರ್ಸನ್. ನಾವು ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮ್ಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಒಂದ್ ಸ್ಕೆಡ್ಯೂಲ್ ಆಗುತ್ತೆ, ಒಂದ್ ಸ್ಕೆಡ್ಯೂಲ್ಗೆ ಒಂದು ಪೇಮೆಂಟ್ ಕೊಡ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ, ಡೇಟ್ ಫಿಕ್ಸ್ ಆಗುತ್ತೆ, ಡೇಟ್ ಇನ್ನೇನು ಇನ್ನೊಂದು 10 ದಿನದಲ್ಲಿ ಡೇಟ್ಸ್ ನಮಗೆ ಕೊಟ್ಟಿರ್ತಾರೆ. ಅವಿನಾಶ್ ಅವ್ರು ಫೋನ್ ಮಾಡಿ, ಮೇಡಮ್ ರೆಡಿ ಇರಿ 10ನೇ ತಾರೀಕಿಂದ ಶೂಟಿಂಗ್ ಅಂದ್ರೆ 5ನೇ ತಾರೀಕಿಗೆ ರಾಜ್ ಅವ್ರು ಪೇಮೆಂಟ್ ಹಾಕ್ಬಿಟ್ಟಿರ್ತಾ ಇದ್ರು.
ಹಿ ಯೂಸ್ ಟು ಬಿ ಸೋ ಅಮೇಝಿಂಗ್. ನಾವು ಅದೇ ಯೋಜನೆ ಕೇಳೇ ಇಲ್ವಲ್ಲ ರಾಜ್, ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡ್ಕೊಡ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ, ಪೇಮೆಂಟ್ಸ್ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ. ಸೊ ಇಂಥ ನಿರ್ಮಾಪಕರನ್ನ ನಾವು ಕಳ್ಕೋಬಾರ್ದು ಅಂತ ನನಗನ್ಸುತ್ತೆ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಹಗ್ಗ ನಮ್ಮ ಸಿನಿಮಾನ ಗೆಲ್ಲಿಸಿ, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಂತೀನಿ. ತುಂಬಾ ಕಡಿಮೆ ಪ್ರೊಡ್ಯೂಸರ್ಸ್ ಈ ತರ ಹೆಂಗಾಗತ್ತೆ ಅಂದ್ರೆ ಪೋರ್ಷನ್ ಎಲ್ಲ ಮುಗ್ದು ಡಬ್ಬಿಂಗ್ ಮುಗ್ದು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಬಟ್ ನಿಜವಾಗ್ಲೂ ಈ ತರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದ್ರೆ ಅನುಮ ಹೇಳ್ದಂಗೆ ಇನ್ನಷ್ಟು ಸಂಸಾರಗಳು ಅವರು ಬದುಕೊಂತಾರೆ, ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ತರ ಪ್ರೊಡ್ಯೂಸರ್ಸ್ ಮುಂದೆ ಬಂದ್ರೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲಿರ್ಲಿ. ಅಂಡ್ ವೇಣು ಅವರು ಹೊಸ ನಟ, ಸ್ವಲ್ಪ ಹೆದರ್ಕೊಳ್ತಾರೆ, ಸ್ಟೇಜ್ ಫಿಯರ್ ಇದೆ. ಬಟ್ ನಿಮ್ಮೆ ಸಾಂಗ್ ನೋಡಿದೀರಾ, ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ, ಹೇಗನ್ಸ್ತು ಹಾವಳಿ ಹಾಡು ನೋಡಿದ್ರ, ಪ್ಲೇ ಮಾಡಿದ್ರು ಸ್ಟಾರ್ಟಿಂಗಲ್ಲಿ? ಎಸ್. ಸೊ ಸೋನು ನಿಗಮ್ ಅವರು, ಥ್ಯಾಂಕ್ ಯು. ಸೊ ಸೋನು ನಿಗಮ್ ಅವ್ರು ಹಾಡಿದ್ದಾರೆ, ಯೋಗರಾಜ್ ಭಟ್ರು ಲಿರಿಕ್ಸ್ ಬರ್ದಿದ್ದಾರೆ, ಬ್ಯೂಟಿಫುಲ್ ಹಾಡು. ಏನ್ ಸೇಫ್ರೆ ಸರ್ ನಿಮ್ದು ಕಮೆಂಟ್ಸ್, ನನ್ನ ಹಾಡು ಹೇಗಿದೆ ಅಂತ ಕೇಳಿದ್ರೆ ಗುಸು ಗುಸು ಮಾಡ್ತೀರಾ ನೀವು? ಹೇಳಿ ಒಂದ್ ಲೈನ್ ಹೇಳಿ, ನನ್ನ ಹಾಡು ನೋಡೋಣ ನೋಡಿದೀರಾ ಇಲ್ವಾ ಅಂತ. ಸೊ ಆ ಹಾಡು ಶೂಟ್ ಮಾಡ್ಬೇಕಾದ್ರೆ ಇಲ್ಲ ಬರ್ತಾರೆ. ಆ ಒಂದು ಹಾಡಿನ ಇದು ಮೇಕಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಮದನ್ ಹರಿಣಿ ಮಾಸ್ಟರ್ನ ನೆನೆಸ್ಕೊಳ್ಳೇಬೇಕು, ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈ ಆ ಒಂದು ಹಾಡು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ವೇಣು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಹಾಡಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಹಗ್ಗ ಸಿನಿಮಾ ಮೇಲಿರ್ಲಿ. 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದಂತ ಅನುಪ್ರಭಾಕರ್ ಅವರ ಹಗ್ಗ ಸಿನಿಮಾನ ನೋಡಿ ದಯವಿಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.